ನಮಸ್ಕಾರ. ಪ್ರೀತಿಯ ಎಲ್ಲಾ ವೀಕ್ಷಕರಿಗೂ ನಿಮ್ಮೆಲ್ಲರ ನೆಚ್ಚಿನ ಸೌಂದರ್ಯದ ಜೊತೆ ಅರಿವನ್ನು ಮೂಡಿಸುವ ಚೆಲುವಿಗೆ ಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ತಿಂಗಳಿಗೂ ಒಂದ್ಸತಿ ಕ್ಲೀನ್ ಅಪ್ ಮಾಡಿಸ್ಕೋತೀವಿ, ಜೊತೆಗೆ ಫೇಶಿಯಲ್ ಮಾಡಿಸ್ಕೋತೀವಿ. ಕೈ ಕಾಲುಗಳ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋಕೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೋತೀವಿ. ಅದೇ ಕೂದಲು ಸೌಂದರ್ಯನ ಕಾಪಾಡ್ಕೊಳ್ಳೋದಕ್ಕೆ ಹೆಡ್ ಮಸಾಜು, ಕೂದಲಿಗೆ ಆಯಿಲ್ ಹಚ್ಕೊಳ್ಳೋದು, ಅದ್ರ ಜೊತೆಗೆ ಬ್ಯಾಕ್ಗಳನ್ನ ಹಚ್ಕೊಳ್ಳೋದನ್ನ ಮಾಡ್ಕೋತೀವಿ. ಆದ್ರೆ ವೀಕ್ಷಕರೇ, ಈಗ ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಧೂಳು ಪ್ರದೂಷಣೆಯಲ್ಲಿ ನಮ್ಮ ಕೂದಲನ್ನ ಕಾಪಾಡ್ಕೊಳ್ಳೋದು ಬಹಳನೇ ಮುಖ್ಯ. ನಮ್ಮ ಕೂದಲು ಆರೋಗ್ಯವಾಗಿದ್ರೆ ತಾನೇ ನಾವು ಕೂಡ ಸೌಂದರ್ಯವಾಗಿ ಕಾಣಿಸೋದು. ಈ ಧೂಳು ಪ್ರದೂಷಣೆ ಹೆಚ್ಚಾಗೋದ್ರಿಂದ ಹೇರ್ ಫಾಲ್ ಆಗೋದು, ಹೇರ್ ಡ್ಯಾಮೇಜ್ ಆಗೋದೇ ಜಾಸ್ತಿ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಬ್ಯೂಟಿ ಸ್ಪೆಷಲಿಸ್ಟ್ ದೀಪಾ ಅವರು ನಾವು ಮನೇಲಿ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ನಮ್ಮ ಕೂದಲಿನ ಆರೈಕೆಯನ್ನ ಮಾಡ್ಕೋಬಹುದು, ಹಾಗೇನೆ ಮಸಾಜ್ ಮಾಡ್ಬೇಕಾದ್ರೆ ಯಾವ ಎಣ್ಣೆನ ಬಳಸಿ ಮಾಡ್ಬೇಕು, ಯಾವ ಒಂದು ಡೈರೆಕ್ಷನ್ ಅಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಚೆಲುವಿಗೆ ಚಿತ್ತಾರ ಕಾರ್ಯಕ್ರಮಕ್ಕೆ ದೀಪಾ ಅವ್ರಿಗೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಹರ್ಷ ಅವರೇ. ದೀಪಾ ಅವರೇ, ನಾವು ಮುಖದ ಕಾಂತಿಯನ್ನ ಯಾವ ರೀತಿ ನಾವು ನೋಡ್ಕೋತೀವಿ, ಮುಖಕ್ಕೆ ಹೇಗೆಲ್ಲ ನಾವು ಕೇರ್ ಮಾಡ್ತೀವಿ, ಜೊತೆಗೆ ನಮ್ಮ ತ್ವಚೆಯ ಬಗ್ಗೆ ಹೇಗೆಲ್ಲ ನಾವು ಕೇರ್ ತಗೊಂತೀವಿ, ಹಾಗೇನೆ ಕೂದಲು ಸೌಂದರ್ಯ ಕೂಡ ತುಂಬಾನೇ ಇಂಪಾರ್ಟೆಂಟ್. ಕೂದಲು ಚೆನ್ನಾಗಿದ್ರೆ, ಕೂದಲು ಆರೋಗ್ಯವಾಗಿದ್ರೇನೆ ನಾವು ಕೂಡ ಸೌಂದರ್ಯವಾಗಿ ಕಾಣಿಸೋದು. ಈ ಕೂದಲು ಆರೈಕೆನ ನಾವು ಹೇಗೆ ಮಾಡ್ಕೋಬಹುದು ಅಂದ್ರೆ, ಈ ಆಯಿಲ್ ಮಸಾಜ್ನಿಂದ ಜೊತೆಗೆ ಪ್ಯಾಕ್ಗಳನ್ನ ಹಾಕೊಳ್ಳೋದ್ರಿಂದ ನಾವು ಕೂದಲು ಆರೈಕೆನ ಕಾಪಾಡ್ಕೋಬಹುದು. ಆದ್ರೆ ಈ ಆಯಿಲ್ ಮಸಾಜ್ನ ನಿಜವಾದಂತಹ ಬೆನಿಫಿಟ್ ಏನು? ನೋಡಿ, ಆಯಿಲ್ ಮಸಾಜ್ ಅಂತ ನೀವೇನ್ ಹೇಳಿದ್ರಿ, ಇದು ನಮ್ಮ ದೇಶದಲ್ಲಿ ತುಂಬಾ ಪುರಾತನವಾದ ಒಂದು ಅಭ್ಯಾಸ. ಆಯುರ್ವೇದದಲ್ಲಿ ಇದಕ್ಕೆ ನಾವು ಚಂಪಿ ಅಂತ ಹೇಳ್ತೀವಿ. ಸೊ ಇದರ ಮಹತ್ವ ಏನಪ್ಪಾ ಅಂದ್ರೆ, ಈಗ ಒಂದು ವ್ಯಕ್ತಿಗೆ ನಾವು ಆಯಿಲ್ ಮಸಾಜ್ ಕೊಡ್ಬೇಕಾದ್ರೆ ಅವ್ರದ್ದು ಬಾಡಿ ಪ್ರಕೃತಿ ಏನಿದೆ ಅಂದ್ರೆ ವಾತನ ಪಿತ್ತನ ಅಥವಾ ಕಫ ಪ್ರಕೃತಿನ, ಇದನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸೂಟ್ ಆಗುವಂತ ಒಂದು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಮಸಾಜ್ ಕೊಡ್ತೀವಿ. ಈಗ ಉದಾಹರಣೆಗೆ ನಾವು ಪಿತ್ತ ಪ್ರಕೃತಿ ಇರೋರಿಗೆ ಕೋಕೋನಟ್ ಆಯಿಲ್ ಮಸಾಜ್ ಕೊಡ್ತೀವಿ, ಹಾಗೆ ಕಫ ಪ್ರಕೃತಿ ಇರೋರಿಗೆ ಆಲಿವ್ ಅಥವಾ ಆಲ್ಮಂಡ್ ಆಯಿಲ್ ಮಸಾಜ್ ಕೊಡ್ತೀವಿ. ಸೊ ಹೀಗೆ ಅವ್ರಿಗೆ ಸೂಕ್ತವಾಗಿರುವಂತ ಒಂದು ಎಣ್ಣೆನ ಬಳಸಿ ಮಸಾಜ್ ಕೊಡೋದ್ರಿಂದ ಹೇರ್ ರಿಜುವಿನೇಷನ್ನು ಆಗುತ್ತೆ, ಮತ್ತೆ ಅದೊಂದು ಪ್ರಿವೆನ್ಷನ್ ಅಂದ್ರೆ ಫರ್ದರ್ ಹೇರ್ ಏನು ಡ್ಯಾಮೇಜ್ ಆಗ್ದಿರಾ, ಹೇರ್ ಲಾಸ್ ಆಗ್ದಿರಾ ಇರೋದಕ್ಕೆ ಸಹಾಯ ಮಾಡುತ್ತೆ. ಹೇರ್ ಫಾಲ್ ಮತ್ತೆ ಹೇರ್ ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ ಅಂತ ಹೇಳಿದ್ರಿ, ಜೊತೆಗೆ ಈ ಹೆಡ್ಗೆ ಪ್ಯಾಕ್ ಹಾಕ್ತಿರಲ್ಲ, ಈ ಡಿಫ್ರೆಂಟ್ ಆಗಿರುವಂತಹ ಪ್ಯಾಕ್ ಗಳನ್ನೆಲ್ಲ ನಾವು ಕೇಳಿರ್ತೀವಿ, ಇದರಿಂದ ಏನ್ ಉಪಯುಕ್ತ ಆಗುತ್ತೆ? ನೋಡಿ, ಈ ಪ್ಯಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್. ಏನಂದ್ರೆ, ಈಗ ಮುಂಚಿನ ಕಾಲದಲ್ಲಾದ್ರೆ ಈ ಪೊಲ್ಯೂಷನ್ನು, ಧೂಳು, ಸ್ಟ್ರೆಸ್ ಇವೆಲ್ಲ ಬಹಳ ಕಡಿಮೆ ಇತ್ತು. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ, ಜೀವನ ಶೈಲಿ ಬದಲಾಗ್ತಾ ಹೋಗಿರೋದ್ರಿಂದ ಪ್ಯಾಕ್ ಮಹತ್ವನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಪ್ಯಾಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಕೆಲವು ಜನರಲ್ ಹರ್ಬ್ಸ್ ಬ್ರಾಹ್ಮಿ, ಭೃಂಗರಾಜ್, ಆಮ್ಲ, ರೀಟಾ, ನೀಮ್, ಮೇಥಿ, ಸೊ ಈ ತರ ಹಲವಾರು ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡಿ ಇದು ಒಂದು ಜನರಲ್ ಪ್ಯಾಕ್. ಸೊ ಇದು ನಮಗೆ ನ್ಯೂಟ್ರಿಷನ್ ಲೆವೆಲ್ನು ಇಂಪ್ರೂವ್ ಮಾಡುತ್ತೆ, ಒಳ್ಳೆ ನರಿಶ್ಮೆಂಟು ಕೊಡುತ್ತೆ. ಸೊ ಈ ತರ ಪ್ಯಾಕ್ ಯೂಸ್ ಮಾಡೋದ್ರಿಂದ ರಿಜುವಿನೇಷನ್ಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಓಕೆ ದೀಪಾ ಅವರೇ, ನೀವು ಹೇಳ್ತಿರೋದು ನೋಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿದೆ, ತುಂಬಾ ಬೆನಿಫಿಟ್ ಇದೆ ಅನ್ನೋ ರೀತಿ ಅನಿಸ್ತಾ ಇದೆ. ನೀವು ಈ ಪ್ಯಾಕ್ ಅನ್ನೆಲ್ಲ ಯಾವ ರೀತಿ ಮಾಡ್ತೀರಾ, ಯಾವ್ಯಾವ ವಸ್ತುಗಳನ್ನ ಉಪಯೋಗಿಸಿ ನೀವು ಪ್ಯಾಕ್ ಮಾಡ್ತೀರಾ, ಆಯಿಲ್ ಮಸಾಜ್ ಮಾಡ್ತೀರಾ ಅನ್ನೋ ಕುತೂಹಲ ನನಗೂ ನನ್ನ ವೀಕ್ಷಕರಿಗೂ ಇದೆ, ನಮ್ಗೆ ತೋರಿಸ್ಕೊಡ್ತೀರಾ? ಖಂಡಿತ ಹರ್ಷ ಅವರೇ. ಈಗ ನಾವು ಆಯಿಲ್ ಮಸಾಜ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಶುರುಲಿ ಫಸ್ಟ್ ನಾವು ಕೂದಲಲ್ಲಿರೋಂಥ ಸಿಕ್ಕನ್ನ ಬಿಡಿಸ್ಕೊಳ್ಳೋಣ. ಈಗ ಸಿಕ್ ಬಿಡಿಸ್ತಾ ಇದ್ದಾರೆ. ಈಗ ಸಿಕ್ ಬಿಡಿಸಾಗಿದೆ. ಈಗ ನಾವು ನೆಕ್ಸ್ಟ್ ಮಸಾಜ್ಗೆ ಈ ಬ್ಲೆಂಡೆಡ್ ಆಯಿಲ್ನ ತಗೋತಾ ಇದ್ದೀವಿ. ಸೊ ಈ ಬ್ಲೆಂಡೆಡ್ ಆಯಿಲ್ ಅಲ್ಲಿ ಏನಿದೆ ಅಂದ್ರೆ, ಸಮ ಪ್ರಮಾಣದಲ್ಲಿ ತಗೋತಾ ಇದ್ದೀವಿ ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ ಹಾಗೂ ಆಲಿವ್ ಎಣ್ಣೆ. ಇವು ಮೂರನ್ನು ಸರಿ ಪ್ರಮಾಣ ಒಂದೇ ರೇಷಿಯೋದಲ್ಲಿ ತಗೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಇದನ್ನ ಹಚ್ತಾ ಇದೀವಿ. ಈಗ ಈ ಎಣ್ಣೆನ ಹಂತ ಹಂತವಾಗಿ ಸ್ಕಾಲ್ಪ್ಗೆ ಚೆನ್ನಾಗಿ ಹತ್ತೋ ಹಾಗೆ
ಹತ್ತಿನ ಬಳಸ್ಕೊಂಡು ಅಪ್ಲೈ ಮಾಡ್ತೀವಿ. ಈ ರೀತಿ ಬಿಡಿ ಬಿಡಿ ಮಾಡಿಕೊಂಡು ಕೂದಲನ್ನ ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಹತ್ತೋ ರೀತಿ ನಾವು ಅಪ್ಲೈ ಮಾಡೋದು. ಈ ರೀತಿ ಪೂರ್ತಿ ಸ್ಕಾಲ್ಪ್ನ ಕವರ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಕೂದಲನ್ನ ಬಿಡಿಸ್ಕೊತಾ ಆ ಬುರುಡೆಗೆ ಹತ್ತೋ ರೀತಿಲಿ ಆಯಿಲ್ನ ಹಚ್ಚಬೇಕು. ಈಗ ಪೂರ್ತಿ ಸ್ಕಾಲ್ಪ್ನ ಕವರ್ ಮಾಡಿದೆ. ಸೊ ಪೂರ್ತಿ ಎಣ್ಣೆ ಹಚ್ಚಿಯಾಗಿದೆ. ಈಗ ನೆಕ್ಸ್ಟ್ ನಾವು 10-15 ನಿಮಿಷ ಮಸಾಜ್ನ ಕೊಡ್ತೀವಿ. ನಾವು ಈ ಆಯಿಲ್ ಮಸಾಜ್ ಮಾಡೋದು 2 ರೀಸನ್ಗೆ. ಒಂದು ಪ್ರಿವೆಂಟಿವ್, ಅಂದ್ರೆ ಯಾವುದೇ ರೀತಿ ಹೇರ್ ಡ್ಯಾಮೇಜ್, ಹೇರ್ ಲಾಸ್ ಆಗದೆ ಇರಲಿ ಅನ್ನೋದಕ್ಕೆ. ಇನ್ನೊಂದು ರೀಜುವಿನೇಷನ್ ಅಂತ ಹೇಳ್ತೀವಿ. ಸೊ ಈ ಆಯಿಲ್ ಮಸಾಜ್ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಗ್ರೋ ಆಗತ್ತೆ. ಸೊ ಫಸ್ಟ್ ನಾವು 2 ಹಂತದಲ್ಲಿ ಮಾಡೋದು ತಗೊಳ್ತೀವಿ. ಮೊದಲನೇ ಹಂತದಲ್ಲಿ ಸ್ಲೋ ಆಗಿ ಮಸಾಜ್ ಕೊಡ್ತೀವಿ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಲೋ ಆಗಿ ಮಸಾಜ್ ಕೊಡ್ತೀವಿ. ಈ ರೀತಿ ಕೊಡೋದ್ರಿಂದ ಮೈಂಡ್ ಮತ್ತೆ ಹೆಡ್ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಫಸ್ಟ್ ಸೈಕಲ್ ಆಫ್ ಮಸಾಜ್ ನಾವು ಕೊಡೋದು ರಿಲ್ಯಾಕ್ಸೇಷನ್ ಉದ್ದೇಶಕ್ಕೆ. ನೆಕ್ಸ್ಟ್ ನಾವು ಹಂತ ಹಂತವಾಗಿ ತಲೆ ಹಿಂಭಾಗ ಹಾಗೂ ಟೆಂಪಲ್ ಏರಿಯಾ ಮತ್ತೆ ತಲೆದ ಕೆಳಭಾಗ ಎಲ್ಲ ಕಡೆ ಇದೇ ರೀತಿ ಸ್ಲೋ ಆಗಿ ಮಸಾಜ್ ಮಾಡ್ತಾ ಬರ್ತೀವಿ. ಹೀಗೆ ಒಂದು 10-15 ನಿಮಿಷ ಮಸಾಜ್ ಮಾಡ್ತೀವಿ. ಈಗ 10-15 ನಿಮಿಷ ಆಯ್ತು. ಈಗ ಸ್ಲೋ ರಿಲ್ಯಾಕ್ಸೇಷನ್ ಮಸಾಜ್ ಆಗಿದೆ. ನೆಕ್ಸ್ಟ್ ನಾವು ಸ್ವಲ್ಪ ಬ್ರಿಸ್ಕ್ ಆಗಿ ಮಸಾಜ್ ಕೊಡ್ತೀವಿ. ಈ ಬ್ರಿಸ್ಕ್ ಮಸಾಜ್ ಅಥವಾ ಫಾಸ್ಟ್ ಆಗಿ ಏನ್ ಮಸಾಜ್ ಕೊಡ್ತೀವಿ, ಇದು ತುಂಬಾ ಸಹಾಯ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಫರ್ದರ್ ರಿಲ್ಯಾಕ್ಸೇಷನ್ ಕೂಡ ಆಗತ್ತೆ. ಈಗ ಫಾಸ್ಟ್ ಆಗಿ ಮಸಾಜ್ ಮಾಡ್ತಾ ಇದ್ದಾರೆ. ಸೊ ಈ ಮಸಾಜ್ನ 3-5 ನಿಮಿಷ ಮಾಡಬೇಕಾಗತ್ತೆ. ಸೇಮ್ ಪೂರ್ತಿ ಸ್ಕಾಲ್ಪ್ ಏರಿಯಾ ಪೂರ್ತಿ ಕವರ್ ಮಾಡಬೇಕು. ಸೊ ಇದರಿಂದ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬ್ಲಡ್ ಕ್ಯಾಪಿಲರೀಸಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಏನೇನು ಸ್ಟ್ರೆಸ್ ಇರುತ್ತೆ, ಈಗೆಲ್ಲ ಕಂಪ್ಯೂಟರ್ ಮುಂದೆ ಗಂಟುಗಟ್ಟಲೆ ಕೂತು ಕೆಲಸ ಮಾಡ್ತಿರ್ತಾರೆ, ಡ್ರೈವಿಂಗ್ ಮಾಡ್ತಿರ್ತಾರೆ. ಸೊ ಈ ಸ್ಟ್ರೆಸ್ನೆಲ್ಲ ನಾವು ಈ ಮಸಾಜ್ ಮೂಲಕ ಕಡಿಮೆ ಮಾಡ್ಕೋಬಹುದು. ಮತ್ತು ಸಾಮಾನ್ಯವಾಗಿ ನಾವು ಹೇರ್ ಲಾಸ್ ಬಗ್ಗೆ ಮಾತಾಡಿದಾಗ ಹೆಣ್ಮಕ್ಳಲ್ಲಿ ತಲೆ ಮುಂಭಾಗ ಮತ್ತೆ ನೆತ್ತಿ ಮೇಲಿರೋಂಥ ಕೂದಲು ತೆಳ್ಳಗಾಗೋಗುತ್ತೆ, ಅದೇ ಹೇರ್ ಲಾಸ್ದು ಫಸ್ಟ್ ಸೈನ್. ಸೊ ಮಾಮೂಲಾಗಿ ಏನು ಅನ್ಕೋತೀವಿ, ಏನೋ ಒಂದು ಆಯಿಲ್ ಹಚ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಥವಾ ಒಂದು ಮಸಾಜ್ ಮಾಡ್ಕೊಂಬಿಟ್ರೆ ಸಾಕು ಅಂತ ಅನ್ಕೋತೀವಿ. ಬಟ್ ಅದು ಆ ರೀತಿ ಅಲ್ಲ. ನಾವು ತಲೆ ಬಾಚಿದಾಗ ಅಥವಾ ತಲೆ ಸ್ನಾನ ಮಾಡಿದಾಗ 70-90% ಹೇರ್ ಸ್ಟ್ರ್ಯಾಂಡ್ ಉದುರಿದ್ರೆ ಅದೇನು ಹೇರ್ ಫಾಲ್ ಅಲ್ಲ. ಆದರೆ ಬಿಯಾಂಡ್ ದಟ್, ಬಾಚಿದಾಗೆಲ್ಲ ಅಷ್ಟು ಕೂದಲು ಬರ್ತಾ ಇದ್ರೆ ಅದು ಹೇರ್ ಲಾಸ್ನ ಒಂದು ಸಂಕೇತ ಆಗಿರುತ್ತೆ. ಸೊ ಈ ರೀತಿ ಆಯಿಲ್ ಮಸಾಜ್ನ ನಾವು ಅಟ್ಲೀಸ್ಟ್ ವಾರದಲ್ಲಿ 2-3 ಬಾರಿ ಮನೆಯಲ್ಲಿ ನಮಗೆ ನಾವೇ ಮಾಡ್ಕೊಳ್ಳೋದ್ರಿಂದ ಹೇರ್ನ ನಾವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೋಬಹುದು, ಹೇರ್ ಲಾಸ್ನು ನಾವು ಕಂಟ್ರೋಲ್ ಮಾಡ್ತಾ ಬರ್ಬೋದು. ಈಗ 3-5 ನಿಮಿಷ ಮಸಾಜ್ ಆಗಿದೆ. ಸೊ ಹಚ್ಚಿದಂಥ ಎಣ್ಣೆ ಎಲ್ಲ ಸ್ಕಾಲ್ಪಲ್ಲಿ ಚೆನ್ನಾಗಿ ಹೀರ್ಕೊಂಡಿದೆ. ಸೊ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ 1 ರೌಂಡ್ ಬ್ರಷಿಂಗ್ ಕೊಡ್ತೀವಿ. ಇದು ನಾವು ಮಸಾಜ್ಗೆ ಬಳಸುವಂತ ಬ್ರಷ್. ನಾವು ಯಾವುದೇ ರೀತಿ ಕೋಮ್ ಅಥವಾ ಬ್ರಷ್ ನ ಬಳಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬ್ರಷ್ ಮಾಡಬೇಕು. ಯಾಕೆಂದ್ರೆ ನಾವು ಹಿಂಗೆ ಪ್ರೆಸ್ ಮಾಡಿ ಟೆಸ್ಟ್ ಮಾಡ್ಬೋದು. ನಾವು ಯೂಸ್ ಮಾಡುವಂತ ಕೋಮ್ ಅಥವಾ ಬ್ರಷ್ ನಾವು ಕೈ ಮೇಲೆ ಹಿಂಗೆ ಪ್ರೆಸ್ ಮಾಡಿದಾಗ ಅದು ಚುಕ್ಕೆ ಚುಕ್ಕೆ ತರ ತೂತು ತರ ಮಾಡ್ತು ಅಂದ್ರೆ ಅದು ನಮ್ಮ ಸ್ಕಿನ್ ಮೇಲೆ ಹಾರ್ಷ್ ಎಫೆಕ್ಟ್ ಉಂಟು ಮಾಡುತ್ತೆ ಅಂತ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಪ್ರೆಸ್ ಮಾಡಿದಾಗ ಆ ಬ್ರಿಸಲ್ಸ್ ಇಂದ ಯಾವುದೇ ತರ ಹಾರ್ಮ್ ಆಗಬಾರ್ದು. ಸೊ ಇದು ಮಸಾಜ್ ಮಾಡೋದಕ್ಕೆ ತುಂಬಾ ಹಿತವಾಗೂ ಇರುತ್ತೆ, ಸೇಫ್ ಆಗೂ ಇರುತ್ತೆ. ಸೊ ಈಗ ಇದರಲ್ಲಿ 1 ರೌಂಡ್ ಪೂರ್ತಿ ಮಸಾಜ್ ಕೊಡ್ತಾರೆ. ಈ
ಇವಾಗ ಈ ಮಸಾಜ್ ಕೊಡ್ತಾ ಇದಾರಲ್ಲ ಬ್ರಷ್ ಅಲ್ಲಿ, ಸೊ ಇದು ತುಂಬಾ ಹಿತವಾಗಿರುತ್ತೆ. ಮತ್ತೆ ಇದು ಅಷ್ಟೇ, ಫರ್ದರ್ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ. ಇದರದ್ದು ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಈ ಬ್ರಷಿಂಗ್ದು ಆಕ್ಯುಪ್ರೆಷರ್, ಸೊ ಅದರಿಂದ ಆ ಬ್ರಷ್ ಅಲ್ಲಿ ಒಂದು ಕುಷ್ನಿಂಗ್ ಎಫೆಕ್ಟು ಇದೆ. ಆ ಎಫೆಕ್ಟ್ ಇರೋದ್ರಿಂದ ಯಾವುದೇ ತರ ಹಾರ್ಮ್ ಆಗಲ್ಲ ತಲೆಗೆ. ಇದನ್ನ ದಿನನಿತ್ಯನೂ ನಾವು ಬ್ರಷಿಂಗ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಈಗ ಮೇಲೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮಾಡ್ಕೊಂಡ್ಬಂದ್ರು, ಈಗ ಸೈಡ್ ಟು ಸೈಡ್ ಬ್ರಷಿಂಗ್ ಕೊಡ್ತಾರೆ. ನೆಕ್ಸ್ಟ್ ಸ್ಟೇಜ್ ಸ್ಟೀಮಿಂಗ್. ಸೊ ಯಾತಕ್ಕೆ ಸ್ಟೀಮ್ ಕೊಡ್ತೀವಿ ಅಂತಂದ್ರೆ, ಪೋರ್ಸ್ ಎಲ್ಲ ಚೆನ್ನಾಗಿ ಓಪನ್ ಆಗಿ ಫರ್ದರ್ ಆಯಿಲ್ ಪೆನಿಟ್ರೇಷನ್ ಚೆನ್ನಾಗಾಗ್ಲಿ ಅಂತ ಸ್ಟೀಮ್ ಕೊಡ್ತೀವಿ. ಸೊ ಈ ತರ ಕೂದಲನ್ನ ಬಿಡಿಬಿಡಿಯಾಗಿ ಬಿಡಿಸ್ಕೊಂಡು ಪೂರ್ತಿ ಸ್ಕಾಲ್ಪ್ ಕವರ್ ಆಗೋ ರೀತಿಲಿ ನಾವು ಸ್ಟೀಮ್ ಕೊಡಬೇಕು. ಇದು ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಸಾಂಬ್ರಾಣಿ ಆ ಥರ ಎಲ್ಲ ಹಾಕೋರು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಎಲ್ಲ ಆದಮೇಲೆ. ಸೊ ಇದು ಅದೇ ರೀತಿ ಕಾನ್ಸೆಪ್ಟ್. ಸೊ ಸ್ಟೀಮಿಂಗ್ ಕೊಡೋದ್ರಿಂದ ಕೂದಲದು ನರಿಷ್ಮೆಂಟು ಚೆನ್ನಾಗಾಗತ್ತೆ, ಮತ್ತು ಒಂದೊಂದು ಸ್ಟ್ರ್ಯಾಂಡೂ ಚೆನ್ನಾಗಿ ಥಿಕ್ ಆಗಿ ಡೆವಲಪ್ ಆಗುತ್ತೆ. ಈಗ ಸ್ಟೀಮ್ ಕೊಟ್ಟಾಯ್ತು. ಸ್ಟೀಮ್ ಕೊಟ್ಟಾದ್ಮೇಲೆ ಇನ್ನೊಂದು ರೌಂಡ್ ಬ್ರಷಿಂಗ್ ಮಾಡಬೇಕು. ಸೊ ಇದು ಕ್ಲೋಸ್ ಆಗಿರುವಂತ ಪೋರ್ಸ್ನೆಲ್ಲ ಸ್ವಲ್ಪ ಓಪನ್ ಅಪ್ ಮಾಡುತ್ತೆ. ಮತ್ತೆ ಏನಾರು ಡೀಪರ್ ಪೋರ್ ಅಲ್ಲಿ ಡರ್ಟ್ ಆ ತರ ಏನಾದ್ರು ಇದ್ರೆ ಅಥವಾ ಗ್ರೀಸ್ ಈ ತರ ಇದ್ರೆ ಅದು ಈಚೆ ಬರೋದಕ್ಕೆ ಈ ಸ್ಟೀಮಿಂಗ್ ಮತ್ತೆ ಬ್ರಷಿಂಗ್ ಸಹಾಯ ಮಾಡುತ್ತೆ. ತುಂಬಾ ಜನ ಹೇಳೋದೇನಂದ್ರೆ, ಪಾರ್ಲರ್ಗೆ ಬಂದು ಮಸಾಜ್ ಮಾಡಿಸ್ಕೊಂಡ್ರೇ ನಮಗೆ ಹಾಯ್ ಅನ್ಸುತ್ತೆ, ಮನೇಲಿ ನಮಗೆ ನಾವೇ ಮಸಾಜ್ ಮಾಡ್ಕೊಳ್ಳೋದು ತುಂಬ ಕಷ್ಟ, ಕೈಯೆಲ್ಲ ನೋವತ್ತೆ, ಕತ್ತೆಲ್ಲ ನೋವು ಬರುತ್ತೆ ಅಂತ. ಸೊ ಅದಕ್ಕೂ ಒಂದು ಉಪಾಯ ಇದೆ. ಏನಪ್ಪ ಅಂದರೆ, ಈಗ ನಮಗೆ ಮಾರ್ಕೆಟಲ್ಲಿ ರೆಡಿಯಾಗಿ ಈ ಥರ ಮಸಾಜಸ್ ಸಿಗತ್ತೆ. ಸೊ ಈಸಿಯಾಗಿ ಅವೈಲಬಲ್, ಆನ್ಲೈನು ಸಿಗತ್ತೆ. ಸೊ ನಿಮ್ಗೆ ಯಾವ ರೀತಿ ಮಾಡೆಲ್ ಬೇಕು, ಯಾವ ಬಜೆಟಲ್ಲಿ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ಥರ ಮಸಾಜರ್ ನಿಮಗೆ ಒಂದು ಮೆಟಾಲಿಕ್ ಪ್ಲೇಟ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಹೀಟಿಂಗು ಆಗುತ್ತೆ, ವೈಬ್ರೇಷನ್ನು ಇರುತ್ತೆ, ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಸಿಗತ್ತೆ. ಸೊ ಇದರಲ್ಲಿ ನೀವು ಇವಾಗ ಕೂದಲಿಗೆ ನಮಗೆ ಮಸಾಜ್ ಮಾಡಲಿಕ್ಕೆ ಬೇಕಾಗಿರುವಂಥ ಅಟ್ಯಾಚ್ಮೆಂಟ್ನ ಈ ರೀತಿ ಫಿಕ್ಸ್ ಮಾಡ್ಕೋಬೋದು. ಮತ್ತು ಇದರ ಹಿಂಭಾಗದಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ, ಈ ರೀತಿ ಆಪ್ಷನ್ಸ್ ಇರುತ್ತೆ. ಸೊ ನಾನಿವಾಗ ಹೀಟಿಂಗ್ ಮತ್ತು ಮಸಾಜರ್ಗೆ ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಮಸಾಜರಲ್ಲಿ ಹೀಟಿಂಗ್ ವೈಬ್ರೇಷನ್ ಎರಡೂ ಇದೆ, ಇದು ಫರ್ದರ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸೊ ನಮಗೆ ನಾವೇ ಮನೇಲಿ ಮಾಡ್ಕೋಬೇಕಾದ್ರೆ ತುಂಬ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ಅಷ್ಟು ಟೈಮ್ ಇಲ್ಲ ಆ ಥರ ಅಂದಾಗ 5 minutes ಎಣ್ಣೆ ಹಚ್ಚಿಬಿಟ್ಟು ಸ್ಕಾಲ್ಪ್ ಎಲ್ಲ ಕವರ್ ಆಗೋ ರೀತಿಲಿ ತಕ್ಷಣ ಈ ಮಸಾಜರ್ 1-5 minutes ಯೂಸ್ ಮಾಡಿದ್ರೆ ನಿಮಗೆ ಪರ್ಪಸ್ ಸರ್ವ್ ಆಗುತ್ತೆ. ಫಸ್ಟ್ ಆಯಿಲ್ ಸ್ಕಾಲ್ಪ್ಗೆಲ್ಲ ಹಚ್ಚಿದ್ವಿ, ಅದಾದ್ಮೇಲೆ 1 round ಬ್ರಷಿಂಗ್ ಮಾಡಿದ್ವಿ, ಆಮೇಲೆ ಸ್ಟೀಮ್ ಟ್ರೀಟ್ಮೆಂಟ್ ಆಯಿತು, ಮತ್ತೆ ಮಸಾಜರ್ ಯೂಸ್ ಮಾಡ್ಕೊಂಡು 1 round ಮಸಾಜ್ ಕೂಡ ಕೊಟ್ವಿ. ಈಗ ಮಸಾಜಿಂಗ್ ಹಂತ ಮುಗ್ದಿದೆ. ಈಗ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಹೇರ್ ಪ್ಯಾಕ್ ಹಾಕ್ತೀವಿ. ಸೊ ಈ ಹೇರ್ ಪ್ಯಾಕ್ಗೆ ನಿಮ್ಗೆ ಇದು ಮಾರ್ಕೆಟಲ್ಲಿ ಸುಲಭವಾಗಿ ಸಿಗೋ ಅಂತ ಐಟಮ್ಸ್ ಮೊಸರು, ಬ್ರಾಹ್ಮಿ, ಬೃಂಗರಾಜ್, ಆಮ್ಲ, ಮೇತಿ, ರೀಟಾ ಪೌಡರ್ ಹಾಗೂ ಹೈಬಿಸ್ಕಸ್ ಪೌಡರ್. ಸೊ ಈ ಎಲ್ಲ ಪೌಡರ್ಗಳನ್ನು ನಾನು ಸಮ ಪ್ರಮಾಣದಲ್ಲಿ ತಗೊಂಡು ಮೊಸರು ಹಾಕಿ ಕಲಸಿ ಪೇಸ್ಟ್ನ ಪ್ರಿಪೇರ್ ಮಾಡ್ತೀನಿ. ಈಗ ಪ್ಯಾಕ್ ರೆಡಿ ಆಗಿದೆ. ಸೊ ಎಲ್ಲ ತೋರಿಸಿದ್ದಂಥ ಪೌಡರ್ಸ್ನೆಲ್ಲ ಮೊಸರು ಹಾಗೂ ಎಳ್ನೀರು ಎರಡನ್ನು ಮಿಕ್ಸ್ ಮಾಡಿ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀವಿ. ಎಳ್ನೀರು ಆಪ್ಷನಲ್, ಈಗ ಬಿಸಿಲು ಎಲ್ಲ ಹೆಚ್ಚಿಗೆ ಇರೋದ್ರಿಂದ, ಮತ್ತು ಮಾಯಿಶ್ಚರ್ ಚೆನ್ನಾಗಿರಬೇಕು,
ಕೆಲವ್ರಿಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸೊ ಅಂಥವ್ರು ಎಳ್ನೀರ್ನು ಬಳಸಿ ಪ್ಯಾಕ್ ಮಾಡಿಕೊಂಡ್ರೆ ಆ ಡ್ರೈ ಮತ್ತು ಇಚ್ಚಿ ಸ್ಕಾಲ್ಪ್ ಕಂಟ್ರೋಲಿಗೆ ಬರುತ್ತೆ. ಸೊ ಈಗ ಕ್ಲೀನಾಗಿ ಸ್ಕಾಲ್ಪಿಗೆ ಪೂರ್ತಿ ಈ ಪ್ಯಾಕ್ನ ಅಪ್ಲೈ ಮಾಡ್ತೀವಿ. ಈಗ ಪ್ಯಾಕ್ ಹಚ್ಚಿ ಆಯಿತು. ಸೊ ಪ್ಯಾಕ್ ಹಚ್ಚಿದ್ಮೇಲೆ ಒಂದು ರೌಂಡ್ ಕ್ಲೀನಾಗಿ ಕೋಮ್ ಮಾಡ್ಕೋಬೇಕು. ಸೊ ಅದು ಈವನ್ ಔಟ್ ಆಗುತ್ತೆ ಹಚ್ಚಿರೋ ಪ್ಯಾಕ್. ಸೊ ಆದಮೇಲೆ ಟೈಟಾಗಿ ಕಟ್ಬಿಟ್ಟು ಕ್ಲಿಪ್ ಹಾಕ್ಬಿಡ್ತೀವಿ. ಇದೊಂದು 15-20 ನಿಮಿಷ ಡ್ರೈ ಆಗೋಕ್ಕೆ ಬಿಡಬೇಕು. ಆಮೇಲೆ ಒಂದು ಹೇರ್ ವಾಶ್, ತುಂಬ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಬಾರ್ದು. ಸೊ ಮೈಲ್ಡಾಗಿರೋ ಶ್ಯಾಂಪು ಯೂಸ್ ಮಾಡಿಕೊಂಡು ಉಗುರು ಬೆಚ್ಚ ನೀರಲ್ಲಿ ತಲೆನ ವಾಶ್ ಮಾಡಬೇಕು. ಈ ರೀತಿ ಬಿಗಿಯಾಗಿ ಒಂದು ಗಂಟು ಹಾಕಿಬಿಟ್ರೆ ಸ್ಕಾಲ್ಪ್ಗೆ ಆ ಪ್ಯಾಕ್ದು ಎಫೆಕ್ಟ್ ಚೆನ್ನಾಗಿರುತ್ತೆ. ಈಗ ಡ್ರೈ ಆಗೋಕ್ಕೆ ಬಿಡೋಣ. 15-20 ಮಿನಿಟ್ಸ್ ಸ್ಕಾಲ್ಪಲ್ಲಿ ಹಾಗೆ ಇರಲಿ. ಈಗ ಮಸಾಜ್ ಮಾಡೋದ್ರಲ್ಲಿ ನಾವು ಎರಡು ಅಂಶ ಕಂಡ್ಕೊಂಡ್ವಿ, ಒಂದು ಪ್ರಿವೆನ್ಷನ್ ಆಫ್ ಡ್ಯಾಮೇಜ್, ಇನ್ನೊಂದು ರಿಜುವಿನೇಷನ್. ಆದರೆ ಪ್ರತಿನಿತ್ಯ ನಮ್ಗೆ ಇಷ್ಟು ಟೈಮ್ ಸಿಗತ್ತಾ ಅನ್ನೋದೊಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ವಾರದಲ್ಲಿ ಅಟ್ಲೀಸ್ಟ್ 2 ಸತಿ ಒಂದು ಆಯಿಲ್ ಹಚ್ಚಿ ಈ ರೀತಿ ಒಂದು ಪ್ಯಾಕ್ ಹಾಕೊಳ್ಳೋದ್ರಿಂದ ನಾವು ಹಲವಾರು ಸಮಸ್ಯೆಗಳನ್ನ ಕಂಟ್ರೋಲ್ಗೆ ತಂದ್ಕೋಬಹುದು. ಮೊದಲನೇದು ಕೂದಲು ಉದುರೋದು. ಸೊ ಕೂದಲು ಉದುರೋದು ಉದುರ್ತಿದ್ಯಾ ಅನ್ನೋದನ್ನ ಹೇಗೆ ಕಂಡು ಹಿಡ್ಕೋಬಹುದು ಅಂದ್ರೆ, ತುಂಬ ಹೇರ್ ಫಾಲ್ ಇದ್ದವರು ಯಾವ್ದಾದ್ರು ಲ್ಯಾಬ್ಗೆ ನೀವು ನಿಮ್ಮ ಕೂದಲನ್ನ ಟೆಸ್ಟಿಂಗ್ ಕೊಡ್ಬೋದು. ಸೊ ಆ ಕೂದಲು ಲೆಂತಲ್ಲಿ ನೋಡಿದಾಗ ಬುಡದಿಂದ ಕೂದಲು ಉದುರಿದ್ರೆ ಅವರು ಅದನ್ನ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿ ಇದು ಹೇರ್ ಫಾಲಾ ಅಥವಾ ಸುಮ್ಮನೆ ಉದುರಿರೋದಾ ಅನ್ನೋದನ್ನ ಕಂಡಿಡ್ದು ಹೇಳ್ತಾರೆ. ಸೊ ಕೂದಲು ರೂಟ್ಸ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂದ್ರೆ ಆ ರೂಟ್ ಅಲ್ಲಿಂದ ಉದುರಿರೋ ಕೂದಲಲ್ಲಿ ಒಂದು ಬಲ್ಬ್ ತರ ಫಾರ್ಮೇಶನ್ ಇರುತ್ತೆ, ವೈಟ್ ಕಲರ್. ಸೊ ಅದೇ ಗುರುತು, ವೀಕ್ ಮತ್ತೆ ಫಾಲಿಂಗ್ ಹೇರ್ ಆಗ್ತಾ ಇದೆ ಅನ್ನೋದಕ್ಕೆ ಅದೇ ಗುರುತು. ಎರಡನೇದು ಡ್ಯಾಮೇಜಿಂಗ್ ಆಫ್ ಹೇರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹಲವಾರು ರೀತಿ ಇರುತ್ತೆ. ಒಂದು ಕೂದಲು ಲೆಂತ್, ಈಗ ಅವ್ರಿಗೆ ಇಷ್ಟುದ್ದ ಕೂದಲು ಇದೆ ಆದ್ರೆ ಒಂದು ಲೆಂತ್ ವರ್ಗೂ ಕೂದಲು ಥಿಕ್ ಆಗಿ ಯೂನಿಫಾರ್ಮ್ ಆಗಿರುತ್ತೆ. ಕೆಳಗೆ ಬರ್ತಾ ಬರ್ತಾ ಲೆಂತ್ ಅಲ್ಲಿ ಅದು ಚೂಪಾಗಿ ಸಣ್ಣಗೆ ಆಗೋಗ್ತಾ ಇರುತ್ತೆ. ಯಾತಕ್ಕೆ ಹಂಗಾಗತ್ತೆ ಅಂದ್ರೆ ಲೆಂತ್ ಅಲ್ಲಿ ಕೂದಲು ಅಲ್ಲಲ್ಲಲ್ಲಿ ಕಟ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಡ್ಯಾಮೇಜ್ಡ್ ಹೇರ್ ಅಂತ ಹೇಳ್ತೀವಿ. ಎರಡನೇದೇನಪ್ಪ ಸಮಸ್ಯೆ ಅಂದ್ರೆ, ಈಗ ಸುಮಾರು ಜನ ಡ್ಯಾಂಡ್ರಫ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಡ್ಯಾಂಡ್ರಫ್ ಯಾತಕ್ಕೆ ಉಂಟಾಗುತ್ತೆ ಅಂದ್ರೆ ಡ್ರೈ ಅಥವಾ ಇಚ್ಚಿ ಸ್ಕ್ಯಾಲ್ಪ್ ಇರುತ್ತೆ. ಸೊ ಸ್ಕಿನ್ ಏನಾಗುತ್ತೆ ಅದರದ್ದು ನೇಚರೇ ಅಷ್ಟು ಸ್ಟ್ರೆಚ್ ಆಗ್ತಾ ಇರುತ್ತೆ ಮತ್ತೆ ಆವಾಗ ಆವಾಗ ಡ್ರೈ ಆಗ್ತಾ ಇರುತ್ತೆ. ಅದರಿಂದ ನಾವು ಚೆನ್ನಾಗಿ ಆಯಿಲ್ ಮಾಡೋದು ಅಗತ್ಯ. ನೆಕ್ಸ್ಟ್ ಸಮಸ್ಯೆ ಏನಪ್ಪ ಅಂದ್ರೆ ಅರ್ಲಿ ಗ್ರೇಯಿಂಗ್ ಅಂತ ಏನ್ ಹೇಳ್ತೀವಿ ಅಂದ್ರೆ ವಯಸ್ಸಾಗೋದಕ್ಕಿಂತ ತುಂಬಾ ಮುಂಚೆ ಬಿಳಿ ಕೂದಲು ಉಂಟಾಗೋದು. ಸೊ ಇದು ತುಂಬಾ ಕಾಮನ್ ಸಮಸ್ಯೆ ಮತ್ತೆ ಅದನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಸಿಂಥೆಟಿಕ್ ಡೈಸ್ ಎಲ್ಲ ಯೂಸ್ ಮಾಡ್ತಾರೆ, ಅದರಿಂದ ಮತ್ತಷ್ಟು ಹೇರು ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಈ ಸಮಸ್ಯೆಗೂ ಪರಿಹಾರ ಏನಂದ್ರೆ ಆಯಿಲ್ ಮಸಾಜ್ ಅಂಡ್ ಹೇರ್ ಪ್ಯಾಕ್. ಸೊ ಆಯಿಲ್ ಕಂಟಿನ್ಯೂಸ್ ಆಗಿ ನಾವು ಮಾಡೋದ್ರಿಂದ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಫಾರ್ಮ್ ಆಗುತ್ತೆ ಕೂದಲ ಮೇಲೆ. ಸೊ ಅದು ಕೂದಲನ್ನ ಬ್ಲೀಚ್ ಆಗೋದಾಗ್ಲಿ ಡೈ ಆಗೋದಾಗ್ಲಿ ಯಾವುದೇ ತರ ಸಮಸ್ಯೆ ಆಗದೆ ಇರೋ ತರ ಅದ್ ನ್ಯಾಚುರಲ್ ಆಗಿ ಅವ್ರದ್ದು ಹೇರ್ದು ಏನ್ ಬಣ್ಣ ಇರುತ್ತೆ, ಬ್ರೌನ್ ಇರ್ಬೋದು ಅಥವಾ ಬ್ಲ್ಯಾಕ್ ಇರ್ಬೋದು, ಅದನ್ನ ನ್ಯಾಚುರಲ್ ಆಗಿ ಕಾಪಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಫರ್ದರ್ ಗ್ರೇಯಿಂಗ್ ನ ಪೋಸ್ಟ್ಪೋನ್ ಮಾಡುತ್ತೆ. ಸೊ ಆಯಿಲಿಂಗ್ ಅನ್ನೋದು ತುಂಬಾ ಮುಖ್ಯವಾದ್ದು. ಪ್ರತಿನಿತ್ಯ ಎಣ್ಣೆ ಹಚ್ಚೋದ್ರಿಂದ ತುಂಬಾ ತುಂಬಾ ಸಹಾಯ ಆಗುತ್ತೆ. ಮೈಂಡ್ ಅಂಡ್ ಬಾಡಿ ರಿಲ್ಯಾಕ್ಸೇಷನ್, ಒಳ್ಳೆ ನಿದ್ದೆ ಬರುತ್ತೆ, ಆರೋಗ್ಯ ಕಾಪಾಡುತ್ತೆ, ಬಿಪಿ ಬರದೇ ಇರೋ ತರ ಕಂಟ್ರೋಲ್ ಮಾಡುತ್ತೆ, ಬಾಡಿ ಟೆಂಪರೇಚರ್ನ ಕಂಟ್ರೋಲಲ್ಲಿ ಇಡುತ್ತೆ. ಸೊ ಈ ರೀತಿ ನಾನಾ ಅನುಕೂಲಗಳು ನಮ್ಗೆ ಆಗುತ್ತೆ. ಆದ್ರೆ ಪ್ರತಿದಿನ ನಾವು ಆಯಿಲ್ ಹಚ್ಕೊಂಡು ಮಾನೇ ದಿನ ಹೇಗ್ ಮೇಂಟೈನ್ ಮಾಡೋದು ಅಂದ್ರೆ, ನೀವು ರಾತ್ರಿ ಮಲ್ಗೋವಾಗ ಒಂದು 1/2 ಗಂಟೆ ಆಯಿಲ್ ಹಚ್ಚಿ ಬಾಚ್ಬಿಟ್ಟು ಮಲ್ಕೊಂಡು
ಬೆಳಗ್ಗೆ ಎದ್ದ ತಕ್ಷಣ ಯಾವ್ದಾದ್ರು ಒಂದು ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಸೂಕ್ತ. ಸುಮಾರು ಜನ ನನ್ನ ಕೇಳ್ತಾರೆ, ಮೇಡಮ್ ದಿನಾ ಹೇರ್ ವಾಶ್ ಮಾಡಬೇಕು ಅಂತಿರಲ್ಲ, ಆದ್ರೆ ಕೂದಲು ಲೂಸ್ ಆಗಿ ತುಂಬಾ ಹೇರ್ ಲಾಸ್ ಆಗಲ್ವಾ ಅಂತ. ಖಂಡಿತ ಇಲ್ಲ, ಅದೊಂದು ಮಿತ್ ಮಾತ್ರ. ಏನಪ್ಪ ಅದು ಅಂದ್ರೆ, ಈಗ ನಾವು ಪ್ರತಿದಿನ ದೇಹಕ್ಕೆ ಸ್ನಾನ ಮಾಡ್ತೀವಿ, ಸೊ ಸ್ನಾನ ಮಾಡಿದಾಗ ಏನಾಗತ್ತೆ, ಕ್ಲೆನ್ಸಿಂಗ್ ಆಗತ್ತೆ. ಅದೇ ಚರ್ಮನೇ ದೇವ್ರು ನಮ್ಗೆ ತಲೆ ಭಾಗದಲ್ಲೂ ಕೊಟ್ಟಿರೋದು, ಆದ್ರೆ ನಮ್ಗೆ ಕೂದಲು ಜಾಸ್ತಿ ಇರೋದ್ರಿಂದ ಮೇಂಟೆನೆನ್ಸ್ ಹೆಚ್ಚಾಗಿ ಮಾಡ್ಬೇಕಾಗಿ ಬರುತ್ತೆ. ಆ ಅಂಶನ ಯಾರು ಗಮನಿಸ್ತಾ ಇಲ್ಲ, ಅದರಿಂದ ಈ ನಾನಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ಪ್ರತಿದಿನ ಹಿಂದಿನ ದಿನ ರಾತ್ರಿ ನೀವು ಮೈಲ್ಡ್ ಆಗಿ ಆಯಿಲ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಯಾವ್ದಾದ್ರು ಒಂದು ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ಸೊಂಪಾಗಿ ದಟ್ಟವಾಗಿ ಚೆನ್ನಾಗಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಶ್ಯಾಂಪೂ ಮಾಡೋವಾಗ್ಲೂ ಅಷ್ಟೇ, ನೀವು ಸರಿಯಾಗಿರೋ ಅಂತ ಶ್ಯಾಂಪೂನ ಯೂಸ್ ಮಾಡಬೇಕು. ಅಂದ್ರೆ ಅದು ಡಿಟರ್ಜೆಂಟ್ ಬೇಸ್ ಆಗಿರಬಾರ್ದು, ಅದರಲ್ಲಿ ಸಲ್ಫೇಟ್ ಕಂಟೆಂಟ್ ಇರಬಾರ್ದು, ಅಂತ ಶ್ಯಾಂಪೂನ ನೀವು ಬಳಸೋದು ಸೂಕ್ತ. ಈಗ ಹಲವಾರು ಆಯುರ್ವೇದ ಶ್ಯಾಂಪೂಗಳು, ಆರ್ಗ್ಯಾನಿಕ್ ಶ್ಯಾಂಪೂಗಳು ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಸೊ ನಿಮ್ ಹೇರ್ಗೆ ಚೆನ್ನಾಗಿ ಸೂಟ್ ಆಗುವಂತ ಶ್ಯಾಂಪೂನ ಬಳಸೋದು ಸೂಕ್ತ. ಇವಾಗ ತೋರಿಸ್ಕೊಟ್ಟಿದ್ದೆಲ್ಲ ಎಕ್ಸ್ಟರ್ನಲ್ ಬಾಡಿ, ಅಂದ್ರೆ ಮೇಲ್ಭಾಗದ ಬಾಡಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದು. ಇದನ್ನೆಲ್ಲ ತಗೊಂಡು ಜೀರ್ಣಿಸ್ಕೊಂಡು ಸಹಾಯ ಆಗಬೇಕು ಅಂದ್ರೆ ಇಂಟರ್ನಲ್ಲಿನೂ ಬಾಡಿಗೆ ಸ್ಟ್ಯಾಮಿನಾ ಇರಬೇಕು, ವೈಟಾಲಿಟಿ ಇಂಪ್ರೂವ್ ಆಗಬೇಕು. ಸೊ ಆ ಸ್ಟ್ಯಾಮಿನಾ ಅಥವಾ ಆ ಶಕ್ತಿ ಹೇಗೆ ಬರುತ್ತೆ ಅಂದ್ರೆ, ನಮ್ಮ ಮೈಯಲ್ಲಿರೋ ಅಂತ ಕಲುಷಿತ ಪದಾರ್ಥಗಳು ಚೆನ್ನಾಗಿ ಈಚೆ ಹೋಗ್ಬೇಕು, ಟಾಕ್ಸಿನ್ಸ್ ಅಂತ ಏನ್ ಹೇಳ್ತೀವಿ. ಸೊ ಅದನ್ನ ನಾವು ಪ್ರಿಪೇರ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಒಂದು ಕಷಾಯನು ಕೊಡ್ತೀವಿ ಈ ಹೆಡ್ ಮಸಾಜ್ ಅಲ್ಲಿ. ಸೊ ಇದು ಒಂದು ಸಿಂಪಲ್ ಕಷಾಯ, ಇದರಲ್ಲಿ ನಾವು ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಬಳಸಿರ್ತೀವಿ. ಉದಾಹರಣೆಗೆ ಕರ್ವೇನ್ ಸೊಪ್ಪು ಒಂದು 10-12 ಎಲೆ, 1/2 ಚಮಚ ಜೀರಿಗೆ, ಒಂದ್ ಸ್ವಲ್ಪ ಬೆಲ್ಲ, ರುಚಿಗೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಧನಿಯಾ. ಸೊ ಈ ರೀತಿ ಇದನ್ನೆಲ್ಲ ಹಾಕ್ಬಿಟ್ಟು ಮಿಶ್ರಣ ಮಾಡಿ ಚೆನ್ನಾಗಿ 2 ಕಪ್ ನೀರಿಗೆ ಇದನ್ನೆಲ್ಲ ಬೆರೆಸಿ 1 ಕಪ್ಗೆ ಇಂಗೋ ರೀತಿ ಮಾಡಿ ಆ ಡಿಕಾಕ್ಷನ್ನ ನಾವು ಕಷಾಯ ರೂಪದಲ್ಲಿ ಕುಡಿಯಕ್ಕೆ ಕೊಡ್ತೀವಿ. ಸೊ ಇದು ಕುಡಿಯೋದ್ರಿಂದ ದಿನನಿತ್ಯ ಮೈಯಲ್ಲಿ ಉಂಟಾಗುವಂತ ಸ್ಟ್ರೈನ್ ಇರ್ಬೋದು, ಮತ್ತೆ ನಾವು ಆ ಪದಾರ್ಥ ಕರೆದಿದ್ದು ಇದು ಎಲ್ಲ ತಿಂದಿರ್ತೀವಿ, ಆ ಪಲ್ಯೂಷನ್ಸ್ ಏನಿರುತ್ತೆ ಮೈಯಲ್ಲಿ ಅದೆಲ್ಲ ಕ್ಲಿಯರ್ ಆಗಿ ಚೆನ್ನಾಗಿ ಸ್ಕಿನ್ ಮತ್ತೆ ಹೇರ್ ಚೆನ್ನಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇವ್ರಿಗೆ ಈ ಬೆಚ್ಚಗಿರೋ ಅಂತ ಒಂದ್ ಕಷಾಯನ ಕೊಡ್ತಾ ಇದೀವಿ ಕುಡಿಲಿಕ್ಕೆ. ಅವ್ರ ಕಷಾಯ ಕುಡ್ದಾಯ್ತು, ಅಷ್ಟರೊಳಗೆ ಪ್ಯಾಕ್ ಡ್ರೈ ಆಗ್ತಾ ಬಂದಿದೆ. ಈಗ ನೆಕ್ಸ್ಟ್ ಅವರು ಹೆಡ್ ಬಾತ್ ಮಾಡಿ ಕೂದಲನ್ನ ಒಣಗಿಸಿ ನಿಮ್ಗೆ ಯಾವ ರೀತಿ ಅದು ಉಪಯೋಗ ಆಗಿದೆ ಅನ್ನೋದನ್ನ ನಾವೀಗ್ಲೇ ನೋಡ್ಬೋದು. ಈಗ ಪ್ಯಾಕ್ ಹಾಕಿದ್ದು ವಾಶ್ ಮಾಡಾಗಿದೆ ಮತ್ತೆ ಡ್ರೈ ಮಾಡಾಗಿದೆ. ಸೊ ಈಗ ನೀವು ನೋಡ್ಬೋದು ಯಾವ ರೀತಿ ಹೇರ್ ಚೆನ್ನಾಗಾಗಿದೆ ಅಂತ. ವಾಲ್ಯೂಮ್ ಜೊತೆಗೆ ಒಳ್ಳೆ ಶೈನ್ ಇದೆ ಮತ್ತೆ ನರಿಶ್ ಲುಕ್ನು ಇದೆ. ತೆಂಗಿನ ಎಣ್ಣೆ, ಆಲಿವ್ ಎಣ್ಣೆ ಹಾಗೂ ಬಾದಾಮಿ ಎಣ್ಣೆನ ಬಳಸ್ಕೊಂಡು ನಾವು ಹೇಗೆ ಮನೆಯಲ್ಲೇ ಸುಲಭವಾಗಿ ಹೆಡ್ ಮಸಾಜ್ ಮಾಡ್ಕೋಬಹುದು ಅನ್ನೋದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದೀರಾ. ಜೊತೆಗೆ ಯಾವ ರೀತಿ, ಯಾವ ಡೈರೆಕ್ಷನ್ ನಲ್ಲಿ ನಾವು ಹೆಡ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹೇಗೆಲ್ಲ ಉಪಯೋಗ ಆಗತ್ತೆ ಅನ್ನೋದು ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೇನೆ ಕಷಾಯದ ಬಗ್ಗೆ ಕೂಡ ಹೇಳಿದ್ದೀರಾ, ಕಷಾಯ ಕುಡಿಯೋದ್ರಿಂದ ಅದರ ಉಪಯೋಗಗಳ ಏನು ಅನ್ನೋದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಆಯುರ್ವೇದದ ಪ್ಯಾಕ್ ಬಗ್ಗೆ ಕೂಡ ಉತ್ತಮವಾದಂತಹ ಮಾಹಿತಿಯನ್ನ ನೀಡಿದ್ದೀರಾ. ಇಷ್ಟೆಲ್ಲ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡಿದ್ದೀರಾ ದೀಪಾ ಅವರೇ, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಹರ್ಷ ಅವರೇ, ನಂಗೆ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಂತ ಚಂದನಾ ವಾಹಿನಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ.
ತಣ್ಣಗಿರುವ ಹಾಲಿನಲ್ಲಿ ಕಾಟನ್ ನ ಅದ್ದಿ ಕಣ್ಣು ಮೇಲೆ ಒಂದು 15 ನಿಮಿಷ ಇಟ್ಕೊಳ್ಳೋದ್ರಿಂದ ಡಾರ್ಕ್ ಸರ್ಕಲ್ಸ್ ಕೂಡ ಕಮ್ಮಿ ಆಗತ್ತೆ, ಕಣ್ಣು ಹೆಚ್ಚು ಕಾಂತಿಯುತವಾಗಿ ಕೂಡ ಕಾಣಿಸುತ್ತೆ. ಮನೇಲಿ ಮೊಸರು ಹುಳಿ ಆಯ್ತು ಅಂತಾದ್ರೆ ಚಿಂತೆನೆ ಮಾಡಬೇಡಿ. ಹುಳಿ ಮೊಸರನ್ನ ತಲೆಯ ಬುಡಕ್ಕೆ ಹಚ್ಚಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ಉಗುರು ಬೆಚ್ಚ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಉದುರೋದು ಕಮ್ಮಿ ಆಗತ್ತೆ, ಜೊತೆಗೆ ಕೂದಲು ಹೆಚ್ಚು ಶೈನಿಯಾಗಿ ಕಾಣಿಸುತ್ತೆ. ಮಾವಿನ ಹಣ್ಣಿನ ಪಲ್ಪ್ ನ ತಗೊಂಡು ಒಂದ್ ಸ್ವಲ್ಪ ಮುಖಕ್ಕೆ ಹಚ್ಚಿ ಮಸಾಜ್ ರೀತಿ ಮಾಡಿ ಒಂದ್ ಅರ್ಧ ಗಂಟೆ ಆದ ನಂತರ ನಾವು ಫೇಸ್ ವಾಶ್ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಕಿನ್ ಮತ್ತಷ್ಟು ಗ್ಲೋ ಆಗಿ ಕಾಣಿಸುತ್ತೆ, ಜೊತೆಗೆ ಡೆಡ್ ಸ್ಕಿನ್ಸ್ ಕೂಡ ರಿಮೂವ್ ಆಗತ್ತೆ. ಲಿಪ್ಸ್ಟಿಕ್ ನ ಹಚ್ಕೊಳ್ಳೋದಕ್ಕೂ ಮುಂಚೆ ಒಂದ್ 20 ನಿಮಿಷ ಫ್ರಿಡ್ಜ್ ನಲ್ಲಿಟ್ಟು ಆ ನಂತರ ಲಿಪ್ಸ್ಟಿಕ್ ನ ಬಳಸೋದ್ರಿಂದ ಲಿಪ್ಸ್ಟಿಕ್ ತುಟಿ ಮೇಲೆ ತುಂಬಾ ಹೊತ್ತು ಇರುತ್ತೆ. ಪ್ರತಿದಿನ 1 ಕಪ್ ಗ್ರೀನ್ ಟೀನ ಕುಡಿಯೋದ್ರಿಂದ ನಮ್ಮ ತೂಕ ಇಳಿಸೋದ್ರ ಜೊತೆಗೆ ಶುಗರ್ ಹಾಗೂ ಬಿಪಿ ಅನ್ನೋ ಕಾಯಿಲೆಗಳನ್ನ ನಿಯಂತ್ರಣಕ್ಕೆ ತರಬಹುದು. ನೋಡಿದ್ರಲ್ಲ ವೀಕ್ಷಕರೇ, ದೀಪಾ ಅವರು ನಮ್ಗೆ ಯಾವ ರೀತಿ ಸುಲಭವಾಗಿ ಸಿಗುವಂತ ವಸ್ತುಗಳನ್ನ ಬಳಸ್ಕೊಂಡು ನಾವ್ ಹೇಗೆ ಮನೇಲೇ ಪ್ಯಾಕ್ ಹಾಕೋಬಹುದು, ಹೆಡ್ ಮಸಾಜ್ ನ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಟ್ರು. ಈ ರೀತಿ ಪ್ಯಾಕ್ ಗಳನ್ನ ಹಾಕೊಳ್ಳೋದ್ರಿಂದ ಹಾಗೆ ಹೆಡ್ ಮಸಾಜ್ ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಸೌಂದರ್ಯ ಕೂಡ ನಾವು ಹೆಚ್ಚಿಸ್ಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಲ್ವಾ? ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಸೌಂದರ್ಯದ ಜೊತೆ ಅರಿವನ್ನು ಮೂಡಿಸುವ ಚೆಲುವಿಗೆ ಚಿತ್ತಾರ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಈ ವಿಳಾಸಕ್ಕೆ ಬರ್ತ್ ಕಳಿಸಿ. ಚೆಲುವಿಗೆ ಚಿತ್ತಾರ ವಿಭಾಗ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 5600006.